ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವಂಧ್ಯಾಯೇ ಸರ್ವ ವಿಘ್ನೋಪಶಾಂತಿ ಎಲ್ಲ ವಿಘ್ನಗಳು ದೂರವಾಗಿ ತಲುತಕ್ಕಂಥ ಈ ಒಂದು ಶುಕ್ಲಾಂ ಭರದರಂ ಮಹಾವಿಷ್ಣು ಇರತಕ್ಕ ಭಗವಂತನ ಕೃಪಾಕಟಾಕ್ಷದಲ್ಲಿ ಜ್ಞಾನಾನಂದಮಯಂ ನಿರ್ಮಲಾ ಸ್ಫಟಿಕಾಕೃತಿ ಆ ನಿರ್ಮಲವಾಗಿರ್ತಕ್ಕಂಥ ಮನಸ್ಸನ್ನ ಕೊಡ್ತಕ್ಕಂಥ ಆ ವಿಷ್ಣು ಸಹಸನಾಮದಲ್ಲಿ ಸಾಕಾತು ರಾಮಚಂದ್ರನ ಜೊತೆಗೆ ವಿಷ್ಣು ಸಾಹಸನಾಮವನ್ನು ಯಾವ ರೀತಿ ಹರಿಶ್ಚಂದ್ರನ ವಂಶಸ್ಥರಾಗಿರ್ತಕ್ಕಂಥ ರಾಮಚಂದ್ರನಿಗೆ ಆದಿತ್ಯ ಹೃದಯವನ್ನು ಹೇಳ್ಕೊಳೋ ಅದೇ ರೀತಿ ವಿಷ್ಣು ಸಹಸನಾಮನ್ನು ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಹೇಳ್ಕೊಂಬಂದಿರತಕ್ಕಂಥದ್ದು ಭಕ್ತ ಪರಂಪರೆ ಈ ಭಕ್ತ ಪರಂಪರೆವಾಗ ಅಂದರೆ ಯುಗದಲ್ಲಿ ಸಾಕ್ಷಾತ್ ಅನುಗ್ರಹವನ್ನು ಕೊಡ್ತಕ್ಕಂಥ ವ್ಯಾಸ ಮಹರ್ಷಿಗಳು ಹೇಳಿದ್ದ ಒಂದು ವಾಚನ ಆ ವಚನವನ್ನು ಹೇಳ್ಕೊಟ್ಟು ಅಥವನ್ನು ಹೇಳಿ ಸಾಕ್ಷಾತ್ ಧರ್ಮರಾಯ ಅಲ್ಲಿಂದ ಪ್ರಸಿದ್ಧಿ ಮಾಡಿಕೊಂಡು ಈ ಪಾಂಡವರ ಮುಖಾಂತರ ಬಂದಿರೋ ವಿಷ್ಣು ಸಹಸನಾಮದ ಇವತ್ತಿನ ಕೃತಿಕಾ ನಕ್ಷತ್ರದಕ್ಕೆ ಶ್ಲೋಕ ಶ್ಲೋಕಾಧಾರಧನೆ ಮೊದಲು ಪಾರ್ವತಿ ಪರಮೇಶ್ವರ ಸಮೇತವಾಗಿ ಲಕ್ಷ್ಮೀನಾರಾಯಣ ಸಮೇತವಾಗಿ ಅವರಿಬ್ಬರನ್ನ ಆನಂದ ಸ್ವಾಗತಿಸೋಣ ವಿಷ್ಣು ಸಹಸನಾಮದ ಶ್ಲೋಕದ ಮೂಲ ಅರ್ಥವನ್ನು ತದನಂತರ ಅರ್ಥಗರ್ಭಿತವಾಗಿರ್ತಕ್ಕಂಥ ಜೀವನ ಆ ಕೃತಿಕಾ ನಕ್ಷತ್ರ ನಾಲ್ಕನೇ ಪಾದದವರು ಏನು ಮಾಡ್ತಾರೆ ಹೇಗೆ ಅವರ ಫಲಾಫಲಗಳನ್ನು ಅರ್ಥವನ್ನು ನೋಡೋಣ ಬನ್ನಿ ವೀಕ್ಷಕರೇ ಮೊದಲು ಪಾರ್ವತಿ ಪರಮೇಶ್ವರನ ಲಕ್ಷ್ಮೀನಾರಾಯಣ ಸ್ವಾಗತಿಸೋಣ ಭಾಳ ಸಂತೋಷ ವೀಕ್ಷಕರೇ ಇವತ್ತಿನ ದಿವಸದ ಈ ಶ್ಲೋಕದಲ್ಲಿ ಭಗವಂತನ ಕೃಪಾ ಕಟಾಕ್ಷ ಮುಖ್ಯ ಕೃತಿಕಾ ನಕ್ಷತ್ರನೇ ವೇಗ ಅಂತ ಹೇಳ್ತೀವಿ ಆದರೆ ಕೃತಿಕಾ ನಕ್ಷತ್ರದಲ್ಲಿ ಒಂದು ವಿಶೇಷತೆ ಹೇಳ್ತಾ ಬಂದಿದ್ದೇನೆಂದರೆ ಅಯ್ಯೋ ಅನ್ನೋ ಮನಸ್ಸು ಕೆಲಸ ಮಾಡೋ ಮನಸ್ಸು ಗಂಡಿ ಹೆಣ್ಣಿನ ಗುಣಗಳು ಹೆಚ್ಚು ಈ ನಾಲ್ಕನೇ ಪಾದದವರಿಗೆ ಹೆಂಡತಿ ಕಷ್ಟಪಡ್ತಾ ಇದ್ರೆ ನಾನು ಮಾಡ್ಕೊಟ್ಬಿಡ್ತೀನಿ ಬಿಡು ಅಂತ ಹೇಳಿ ಫುಲ್ ಮಾಡ್ತಾನೆ ಅಡುಗೆಯನ್ನು ಕೂಡ ಮಾಡೋ ಅವಕಾಶ ತಲೆ ಇರುತ್ತೆ ಗೊತ್ತಿಲ್ಲದೆ ಅವನೇ ವಿಶೇಷವಾಗಿ ನಳಪಾಕ ದಮಯಂತಿ ಅಂತಕ್ಕಂಥದ್ದು ನಳಪಾಕವನ್ನು ಮಾಡ್ತಕ್ಕಂಥ ಭೀಮನ ಅನುಗ್ರಹ ದಮಯಂತಿ ಕೂಡ ಗಂಡನ ಕೈಲಿನ ಕೆಲಸ ಮಾಡ್ತಾ ಇದ್ದಂತೆ ಅಡುಗೆ ಕೂಡ ಮಾಡ್ತಿದ್ದ ಶನಿಕಾಟ ಅವನಿಗಿತ್ತು ಆದರೆ ಇವನಿಗೆ ಶನಿಕಾಟ ಇದ್ದರೂ ಕೆಲಸ ಇಲ್ಲದೇ ಇದ್ದರೂ ಇಲ್ಲದೇ ಇದ್ರೂ ಇವನು ಯಾವಾಗಲೂ ಕರ್ತ ನಿಮಿತ್ತವಾಗಿರ್ತಾನೆ ಕರ್ತವ್ಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ 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 ಕರ್ತವ್ಯ ನಿಷ್ಠೆಗೂ ಇರ್ತಾನೆ ಕರ್ತವ್ಯ ಅನುಷ್ಠೆಗಳು ಅನುಷ್ಟಗಳು ಅಂತಕ್ಕಂಥದ್ದು ಯಾವ ಕಾಲಕ್ಕೂ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಬಿಡ್ತಾನೆ ಇವನಿಗೆ ಸರ್ಪಯೋಗ ಹೆಚ್ಚು ಆ ಸರ್ಪಯೋಗದಲ್ಲಿ ಏನು ಮಾಡ್ತಾನೆ ಸಾಕು ಜನಗಳಿಗೆ ಸುಳ್ಳನ್ನು ಹೇಳ್ತಾನೆ ಜೀವನವನ್ನು ಮಾಡ್ತಾನೆ ಎಷ್ಟೋ ಆಸೆಗಳಿಗಿಂತ ದುರಾಸೆಗಳು ಹೆಚ್ಚು ಇಂಥ ಒಂದು ದುರಾಸೆಗಳನ್ನು ಪೊಳಿತಕ್ಕಂತ ಈ ಕೃತಿಕಾ ನಕ್ಷತ್ರ ಈ ಶ್ಲೋಕಕ್ಕೆ ವಿಶೇಷವಾಗಿ ಅವಲೋಕನ ಮಾಡತಕ್ಕಂಥ ಅವಕಾಶವನ್ನ ನಾಲ್ಕನೇ ಪಾದಕ್ಕೆ ಕೃತಿಕಾ ನಕ್ಷತ್ರಕ್ಕೆ ನೀವು ನಾವು ಹೋಗೋಣ ಬನ್ನಿ ವೀಕ್ಷಕರೇ ಒಂದ್ಸಲಿ ಕೇಳಿ ಎರಡನೇ ಸಲೆ ನೋಡಿ ಸತ್ಯ ಸಮಾತ್ಮಿತ ಸಮಂಡಿ ಸತ್ಯ ಸಮಾತ್ಮ ಸಮ್ಮಿತ ಸಮ ಅಮೋಘ ವೃಷಕರ್ಮ ಅಂತಕ್ಕಂಥದ್ದು ಪ್ರತಿ ಮನುಷ್ಯ ತಾನು ಮಾಡ್ಕೊಂಬಂದಿರೋ ಫಲಾಫಲ ಆ ಫಲಾಫಲಗಳನ್ನ ಇವನು ಕರ್ಮವನ್ನ ಅನುಭವಿಸ್ತಾನೇ ಹೇಳ್ತಾನೆ ಹೆಚ್ಚಾಗಿ ಕೃತಿಕಾ ನಕ್ಷತ್ರ ಅಯ್ಯೋ ಪಡೆಯೋಣ ಸಾಕು ಅನ್ನೋ ಭಾವನೆ ಅವನಲ್ಲಿ ಯಾವತ್ತು ಬರಕ್ಕೆ ಹೋಗುತ್ತೋ ಅಷ್ಟಲ್ಲಿ ಮನಸ್ ಚೇಂಜ್ ಆಗ್ಬಿಡುತ್ತೆ ಅದಕ್ಕೆ ವೃಷ ಕಪಿ ಅಂತಕ್ಕಂಥದ್ದು ವೃಷಕರ್ಮ ಅಂತಕ್ಕಂಥದ್ದು ಎರಡೂದ ಫಲ ವೃಷಕಪಿ ಅಂದ್ರೆ ಇವನು ಹುಟ್ಟಿದಾಗ ವೃಷಕರ್ಮ ಅಂತ ಹೋದಾಗ ಇವನು ಎರಡೂ ಸಮಯದಲ್ಲಿ ಬಹಳಷ್ಟು ಕಷ್ಟ ಪಡ್ತಾಳೆ ಹುಟ್ಟವಾಗ ತಾಯಿ ಕಷ್ಟಪಡ್ತಾಳೆ ಸಾಯುವಾಗ ಹೆಂಡತಿ ಕಷ್ಟಪಡ್ತಾಳೆ ಇಬ್ಬು ಸ್ತ್ರೀ ದೋಷಕ್ಕೆ ಈ ಕಷ್ಟ ತಪ್ಪಿದ್ದಲ್ಲ ಸಾಕ್ಷಾತಿ ನಕ್ಷತ್ರಾಧಿಪತಿ ಅವನೇ ಕೃತಿಕಾ ನಕ್ಷತ್ರ ನಾಲ್ಕನೇ ಪಾದವನು ವಿಶೇಷ ಅಂದ್ರೆ ನೇನ್ ಹೇಳ್ತಾನೆ ಸತ್ಯ 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 ಅಂತ ಹೇಳಿ ಬರೀ ಸುಳ್ಳು ಹೇಳ್ತಾನೆ ಇದಕ್ಕೆ ಈ ಸುಳ್ಳನ್ನು ಹೇಳ್ತಕ್ಕಂಥ ಅನುಗುಣ ಪರಿವರ್ತನೆ ಆಗ್ಲಿ ಆ ಸುಳ್ಳು ಸತ್ಯವಾಗ್ತಕ್ಕಂಥ ಅವಕಾಶ ಭಗವಂತ ಇನ್ನ ಮೇಲೆ ಅವನಿಗಾದ್ರೂ ಕೊಡಲಿ ಅಂತ ಹೇಳಿದಾಗ ವೃಷಾಕೃತಿ ಅಂದ್ರೆ ಇವನಲ್ಲಿ ಹೇಳುತ್ತೆ ಕೃತಿ ಅಂತಕ್ಕಂಥದ್ದು ಬರೆದಿಟ್ಟ ಶಾಸನ ಬರೆದಿಟ್ಟ ಶಾಸನಕ್ಕೆ ಚೇಂಜ್ ಮಾಡೋರು ಯಾರು ಇಲ್ವಂತ ಕೆಲವರು ಹೇಳ್ತಾರೆ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಎಂಥ ಕಷ್ಟಗಳಿದ್ರು ಹಣೆ ಬರ ಬದಲಾಯಿಸ್ಬೋದು ಆದ್ರೆ ಇವ್ರಗಳಿಗೆ ಹಣೆ ಹೀಗೆ ಇರುತ್ತೆ ಅನ್ನೋದು ಬರೆದಿಟ್ಬಿಟ್ಟಿರ್ತಾನೆ ಪುಂಡರಿ ಕಾಕ್ಷೋ ಸಾಕ್ಷಾತ್ ಪಾಂಡುರಂಗ ಬಿಟ್ಟಲ್ ಹೇಗೆ ಇಬ್ರು ಹೆಂಡ್ತಿರೋ ಇವನಿಗೆ ಲೋಲ ಆಗಿರ್ತಾನೆ ಕಾಮಲೋಲನಾಗಿರ್ತಾನೆ ಸ್ತ್ರೀ ಲೋಲನಾಗಿರ್ತಾನೆ ಎಂದಿಗೂ ಹೆಂಡತಿ ಜೊತೆಗಿದ್ರು ಇನ್ನೊಬ್ಳು ಇರಲಿ ಮತ್ತೊಬ್ಳು ನೋಡೋಣ ಇನ್ನೊಬ್ಬ ನೋಡೋಣ ಅನ್ನೋ ಮನೋಭಾವನೆ ಚಿಕ್ಕ ವಯಸ್ಸಿಗೆ ಕೆಟ್ಟ ಬುದ್ಧಿಗಳು ಹೆಚ್ಚಾಗಿ ಅವಕಾಶ ನಾನು ಮೊದಲೇ ಹೇಳಿದ್ದೀನಿ ಕೃತಿಕ ನಕ್ಷತ್ರದವ್ರಿಗೆ ತಾಯಿ ಅಥವಾ ತಂದೆ ಯಾರಾದರೂ ಒಬ್ರು ಹೋಗ್ಬಿಟ್ಟಿರ್ತಾರೆ ಕೃತಿಕ ನಕ್ಷತ್ರ ಹುಟ್ಟಿದ್ರೇ ಇದರ ತಂದೆ ಇಲ್ಲ ತಾಯಿ ಇಲ್ಲ ಅವರಿಬ್ರು ಹೋಗಿಲ್ಲ ಲೇಟ್ ಆಗಿನ್ನೂ ಹೋಗ್ತಾ ಇದ್ದಾರೆ ಅನ್ನೋ ಅಷ್ಟಲ್ಲಿ ಏನು ಮಾಡ್ತಾನೆ ಮದುವೆನೇ ನಿಧಾನವಾಗುತ್ತೆ ತಡವಾಗತ್ತೆ ಇಲ್ಲ ಇವನು ಮಕ್ಕಳು ಹುಟ್ಟಲ್ಲ ಅಂದ್ರೆ ಸಂತಾನ ರಹಿತರಾಗಿರ್ತಕ್ಕಂಥ ಅವಕಾಶನ ಏನಾದರೂ ಮಾಡ್ತಾನೆ ಇಲ್ಲ ಪುತ್ರ ಪ್ರಾಪ್ತಿ ರಹಿತರಾಗಿರ್ತಕ್ಕಂಥ ಅವಕಾಶ ಮಾಡ್ತಾನೆ ಇಲ್ಲ ಸ್ತ್ರೀ ಲೋಲನಾಗಿರ್ತಕ್ಕಂಥ ಅವಕಾಶ ಮಾಡ್ತಾನೆ ಇಲ್ಲ ಪಿತೃ ಅಂದರೆ ಮಾತಾಪಿತುವ ದೋಷಗಳನ್ನು ಹೆಚ್ಚಾಗೊಳ್ತಾನೆ ಇಲ್ಲ ತಂದೆ ತಾಯಿನ ಕಳ್ಕೊತಾನೆ ಇಲ್ಲ ಮಕ್ಕಳಾಗಲ್ಲ ಇಲ್ಲ ಗಂಡ ಹೆಂಡತಿ ಬಾಂಧವ್ಯನೇ ಇಲ್ಲದೆ ಇದ್ದಾಗೆ ಇವನು ಏಕಾಂಗಿಯಾಗಿರ್ತಾನೆ ಇದು ನಿಜವಾದ ಶಾಸ್ತ್ರ ಸಂಪ್ರದಾಯ ಸತ್ಯನಾರಾಯಣ ವ್ರತದಲ್ಲಿ ಅದಕ್ಕೆ ಇಂಥವರು ಕೃತಿಕಾ ನಕ್ಷತ್ರದ ನಾಲ್ಕನೇ ಪಾದವರು ಸಾಧಾರಣವಾಗಿ ಸತ್ಯನಾರಾಯಣ ಪೂಜೆಗಳನ್ನು ಆ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದಗಳು ಸೇರಿ ವಿಶೇಷವಾಗಿ ನೀವುಗಳು ಸತ್ಯನಾರಾಯಣ ಪೂಜೆಯನ್ನು ಅವಾಗವಾಗ ಪೂರ್ಣಮಿ ಪೂರ್ಣಮಿಗೆ ಯಾವುದಾದ್ರೂ ದೇವಸ್ಥಾನದಲ್ಲೂ ಸತ್ಯನಾರಾಯಣ ವ್ರತವನ್ನು ಮಾಡ್ತಾ ಬನ್ನಿ ಆ ಸತ್ಯನಾರಾಯಣ ವ್ರತವನ್ನು ಮಾಡಿದಾಗ ಅಮಾತ ಅಮಾತ ಅಂತಕ್ಕಂಥದ್ದು ಅಮಾತ್ಮ ಅಂತಕ್ಕಂಥದ್ದು ಆತ್ಮ ಅಮಾತ ಅಂತಕ್ಕಂಥದ್ದು ಮಾತ ಇಲ್ಲದಿದ್ದವನು ತಂದೆ ಇಲ್ಲದಿದ್ದವನು ಏನು ಮಾಡಬೇಕು ಯಾವಾಗಲೂ ತಿಳ್ಕೊಳ್ಳಿ ಸಾಕ್ಷಾತ್ ರುದ್ರನಿಗೆ ಪ್ರದೋಷ ಪೂಜೆಯನ್ನು ಮಾಡ್ತಾ ಇರಬೇಕು ತಾಯಿ ಏನು ಮಾಡಬೇಕು ಎಂದಿಗೂ ಯಾವ ಕಾಲಕ್ಕೂ ವಿಷ್ಣು ಸಹಸ್ರಾಮನ ಸಾಕ್ಷಾತ್ ಸತ್ಯನ ಸ್ವಾಮಿ ಪೂಜೆಯಲ್ಲಿ ತಲ್ಲಿಯನ್ನಾಗಬೇಕು ಇವನು ಹೀಗಿಡ್ಕೊಂಡಾಗ ಪರಿವರ್ತನಾ ಸ್ವರೂಪಕ್ಕೆ ಅನುಗ್ರಹ ಕೃತಿಕ ನಕ್ಷತ್ರ ನಾಲ್ಕನೇ ಪಾದ